Hello friends, welcome back to my YouTube channel. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಅವರಿಗೆಲ್ಲ ಬೇಗ ಒಳ್ಳೆ ಸುದ್ದಿ ಸಿಗಲಿ ಅಂತ ನಾನು ಬೇಡ್ಕೋತೀನಿ. ಆ್ಯಂಡ್ ಪ್ಲೀಸ್, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತಂತಂದರೆ, ಆಫ್ಟರ್ ಓವುಲೇಷನ್ ಯಾವ ಥರ ಫುಡ್ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೇಯ್ನಾಗಿ ನಾನು ಯಾಕೆ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದರೆ, ಸುಮಾರು ಜನ ಕಮೆಂಟ್ ಮಾಡಿದ್ರು ಅಂದರೆ ಯಾವ ಥರ ಫುಡ್ನ ಅವಾಯ್ಡ್ ಮಾಡಬೇಕು ನಾವು ಆಫ್ಟರ್ ಓವುಲೇಷನ್ ಅಂತ. ಅದಕ್ಕೋಸ್ಕರ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಫುಡ್ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಏನು ಅಂತಂತಂದರೆ, ಆಫ್ಟರ್ ಓವುಲೇಷನು ಸ್ಟ್ರೆಸ್ ತಗೊಳ್ಳೋದನ್ನ ಬಿಡಬೇಕು. ಸ್ಟ್ರೆಸ್ ಅಂತಂತಂದರೆ ಜಗಳ ಮಾಡೋದು ಅದು ಇದು ಮಾತ್ರ ಅಲ್ಲ, ನಿಮಗೆ ಪ್ರೆಗ್ನೆಂಟ್ ಆಗುತ್ತಾ ಇಲ್ವಾ ಅಂತ ಒಬ್ಬರು ಅದನ್ನೇ ಥಿಂಕ್ ಮಾಡಿಕೊಂಡು ಮಾಡಿಕೊಂಡು ಈ ಸಿಂಪ್ಟಮ್ ಇದ್ದರೆ ಪ್ರೆಗ್ನೆಂಟಾ ಇಲ್ವಾ ಅಂತ ಸರ್ಚ್ ಮಾಡೋದು ಗೂಗಲಲ್ಲಿ, ಮತ್ತು ಅದನ್ನೇ ಥಿಂಕ್ ಮಾಡೋದು, ಅವರು ಇವ್ರ ಹತ್ರ ಅದನ್ನೇ ಡಿಸ್ಕಸ್ ಮಾಡೋದು, ಯೋಚನೆ ಮಾಡೋದು, ನಿದ್ದೆ ಸರಿಯಾಗಿ ಮಾಡದೇ ಇರೋದು, ಇದೆಲ್ಲನೂ ಕೂಡ ಸ್ಟ್ರೆಸ್. ಈ ಸ್ಟ್ರೆಸ್ಸಿಂದ ಪೀರಿಯಡ್ ಆಗೋಕ್ಕೆ, ಅಂದರೆ ಮೊದಲೇ ನೀವು ಪ್ರೆಗ್ನೆಂಟ್ ಆಗಿದ್ರೂ ಪೀರಿಯಡ್ ಬರೋ ಚಾನ್ಸಸ್ ತುಂಬ ಇದೆ. ಸೊ ನೀವು ಆ ಟೈಮಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಏನಾದ್ರೂ ಸರಿ ಅಂತ ಅಂದ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಆರಾಮಾಗಿರಬೇಕು. ಆಗ ಅಷ್ಟೇ ನಿಮಗೆ ನೀವು ಪ್ರೆಗ್ನೆಂಟ್ ಆಗಿದ್ರೆ ಅದು ಹೆಲ್ತಿ ಪ್ರೆಗ್ನೆನ್ಸಿ ಆಗುತ್ತೆ ಅಷ್ಟೇ. ನೆಕ್ಸ್ಟು ಯಾವ ಥರ ಫುಡ್ ಎಲ್ಲ ತಗೋಬಹುದು ಅಂತಂದರೆ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ವೆಜಿಟೇಬಲ್ಸು ತಿನ್ಬೋದು, ಫ್ರೂಟ್ಸು ಕೂಡ ಅಷ್ಟೇ, ಎಲ್ಲನೂ ತಿನ್ಬೋದು ಎಕ್ಸೆಪ್ಟ್ ಪಪ್ಪಾಯ ಮತ್ತು ಇದು ಪೈನಾಪಲ್. ಅದು ತುಂಬ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ, ಸೊ ನೀವು ಪೀರಿಯಡ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಅದನ್ನು ಅವಾಯ್ಡ್ ಮಾಡಿಬಿಡೋದು ಒಳ್ಳೆಯದು. ಎಲ್ಲ ಫ್ರೂಟ್ಸು ವೆಜಿಟೇಬಲು ಎಲ್ಲ ತಿನ್ಕೊಂಡು ಆರಾಮಾಗಿ ಇರೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಯಾವುದೆಲ್ಲ ಫುಡ್ನ ಅವಾಯ್ಡ್ ಮಾಡಬೇಕು ಮೇಯ್ನಾಗಿ ಅಂತಂದರೆ, ಹೀಟ್ ಪ್ರೊಡ್ಯೂಸಿಂಗ್ ಫುಡ್ಸ್, ಯಾವುದು ನಿಮ್ಮ ಬಾಡಿಯಲ್ಲಿ ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ ತುಂಬ ಅನ್ನೋವಂತಹ ಫುಡ್ನ ನೀವು ಖಂಡಿತವಾಗ್ಲೂ ಅವಾಯ್ಡ್ ಮಾಡಿಬಿಡ್ಬೇಕು ಆ ಟೈಮಲ್ಲಿ. ಬಿಕಾಸ್ ಅದು ತಗೊಳ್ಳೋದ್ರಿಂದ ನಿಮ್ಮ ಬಾಡಿ ಹೀಟಾಗಿ ನೀವು ಪೀರಿಯಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೆ ನೀವು ಹೀಟ್ ಪ್ರೊಡ್ಯೂಸಿಂಗ್ ಫುಡ್ನ ತಗೊಳ್ಳದೇ ಇರೋದು ತುಂಬ ಇಂಪಾರ್ಟೆಂಟು. ಚಿಕನ್ ತಿನ್ಬಹುದಾ ಅಂತ ಸುಮಾರು ಜನ ಕೇಳಿದರು. ಚಿಕನ್ನ ಅವಾಯ್ಡ್ ಮಾಡೋದು ನನ್ನ ಪ್ರಕಾರ ಒಳ್ಳೆಯದು. ಚಿಕನ್ ತಿನ್ನೋದ್ರಿಂದ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಲ್ಲ ಅನ್ನೋದೆಲ್ಲ ಇಲ್ಲ, ಬಟ್ ಚಿಕನ್ನಿಂದ ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಅದರಲ್ಲಿ ಸ್ಪೈಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಅನ್ವಾಂಟೆಡ್ ಅಂದರೆ ನಿಮಗೆ ಪೀರಿಯಡ್ ಬರೋ ಚಾನ್ಸಸ್ ಇದೆ. ಸೊ ಚಿಕನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ನೀವು ಅಷ್ಟು ತಿನ್ನಬೇಕು ಬ್ರಾಯರ್ ಅಂದರೆ ಹೇ ಅಂಗಡಿಯಿಂದ ತಗೊಂಡು ನೀವು ತಿಂತಿದ್ದೀರಾ ಅಂತಂದಾಗ, ಅದನ್ನು ವೀಕ್ಲಿ ಒನ್ಸ್ ಇಲ್ಲ 15 ಡೇಸ್ ಒನ್ಸ್ ತಿನ್ನೋದು ಕೂಡ ಒಳ್ಳೆಯದು. ಬಿಕಾಸ್ ತುಂಬ ತಿನ್ನೋದ್ರಿಂದ ಒಬ್ಬೊಬ್ಬರಿಗೆ ಹೀಟ್ ಬಾಡಿ ಇರುತ್ತಲ್ವ, ಅದು ಅಡ್ಜಸ್ಟ್ ಆಗಲ್ಲ. ನೆಕ್ಸ್ಟು ಎಗ್ ತಿನ್ಬೋದು ಅಂತ ಸುಮಾರು ಜನ ಕೇಳಿದರು. ಎಗ್ಗು ಕೂಡ ತಿನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಎಗ್ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಬರಲ್ಲ. ಫಿಶು ಕೂಡ ಅವಾಯ್ಡ್ ಮಾಡೋದು ಒಳ್ಳೆಯದು, ಫಿಶು ಕೂಡ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಅದು ಎಲ್ಲನೂ ನ್ಯೂಟ್ರಿಷನ್ ವೈಸು ಝೀರೋ ಫ್ಯಾಟ್ ಎಲ್ಲನೂ ಓಕೆ, ಬಟ್ ಅದು ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಆ ಟೈಮಲ್ಲಿ. ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಬೇಡ, ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ ಪ್ರೆಗ್ನೆನ್ಸಿ ಲಾಸ್ ಆಗೋ ಚಾನ್ಸಸ್ ತುಂಬ ಇದೆ. ಅರ್ಲಿ ಪ್ರೆಗ್ನೆನ್ಸಿ ಮತ್ತು ಓವುಲೇಷನ್, ಆಫ್ಟರ್ ಓವುಲೇಷನ್ ಫಿಶು ಅವಾಯ್ಡ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಔಟ್ಸೈಡ್ ಫುಡ್ಡು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ, ಬಿಕಾಸ್ ಅದರಲ್ಲಿ ಜಾಸ್ತಿ ಸ್ಪೈಸಸ್ಸು ಮತ್ತು ಯಾವಾಗ್ಯಾವಾಗಲೂ ಮಾಡಿರೋದನ್ನೆಲ್ಲ ಬಿಸಿ ಮಾಡಿ ಕೊಡ್ತಾರೆ, ಅದೆಲ್ಲ ನಿಮ್ಮ ಬಾಡಿಲಿ ಅನ್ವಾಂಟೆಡ್ ಹೀಟ್ನ ಪ್ರೊಡ್ಯೂಸ್ ಮಾಡ್ತದೆ. ಸ್ಪೈಸಸ್ ಜಾಸ್ತಿ ಇದ್ದದ್ದು ಅದು ಔಟ್ಸೈಡ್ ಫುಡ್ ತಿನ್ನೋದಂತೂ ಆಫ್ಟರ್ ಓವುಲೇಷನ್ ಖಂಡಿತವಾಗ್ಲೂ ಅವಾಯ್ಡ್ ಮಾಡಲೇಬೇಕು. ಪಾನಿಪುರಿ ಅದು ಇದನ್ನೆಲ್ಲ ಅವಾಗ ಬಿಟ್ಬಿಡಿ, ಗೋಬಿ, ಬಿಕಾಸ್ ಅವ್ರು ಯಾವುದ್ಯಾವುದೋ ಆಯಿಲ್ ಸ್ಪೈಸ್ ಏನೇನೋ ಯೂಸ್ ಮಾಡ್ತಾರೆ. ಸೊ ನಿಮ್ಮ ಹೆಲ್ತಿಗೆ ಹೆಲ್ತಿ ಆಗಿರಬೇಕು ಆ ಟೈಮಲ್ಲಿ. ಸೊ ಅದೆಲ್ಲ ಬೇಡವೇ ಬೇಡ. ನೆಕ್ಸ್ಟು ಕ್ರ್ಯಾಬು ಮತ್ತು ಈ ಪ್ರಾನ್ ಅದನ್ನೆಲ್ಲ ತಿನ್ಬೋದಾ ಅಂತಲೂ ಕೇಳಿದ್ರು ಸುಮಾರು ಜನ. ಅದು ಕೂಡ ತುಂಬ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಬಾಡಿಗೆ. ಸೊ ಅದನ್ನು ಅವಾಗ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ ಆಫ್ಟರ್ ಓವುಲೇಷನ್ ಮತ್ತು ಅರ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅದನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ನೆಕ್ಸ್ಟು ಕಂಟ್ರಿ ಚಿಕನ್ ಅಂತಂದರೆ ನಾಟಿ ಕೋಳಿ ಅಂತಂದರೆ ಅದನ್ನು ತಿನ್ಬೋದಾ ಅಂತ ಸುಮಾರು ಜನ ಕೇಳಿದರು. ಅದನ್ನು ತಿನ್ಬೋದು ಅಂದರೆ ನಿಮಗೆ ಅದು ತಿಂದು ಅಡ್ಜಸ್ಟ್ ಆಗಿದೆ ಅಂತಂದಾಗ ನೀವೇ ಮನೆಯಲ್ಲಿ ಮಾಡಿಕೊಂಡು ತಿನ್ಬಹುದು. ಅದು ಜಾಸ್ತಿ ಅಲ್ಲ, ನಿಮ್ಮ ಆಸೆಗೆ ಸ್ವಲ್ಪ ಅಷ್ಟೇ ತಿನ್ಕೋಬಹುದು. ಅಂದರೆ ನಿಮ್ಗೆ ಅಡ್ಜಸ್ಟ್ ಆಗಿರಬೇಕು, ಅದು ಮೊದಲೇ ನೀವು ತಿಂದು ಅಭ್ಯಾಸ ಇದೆ ಅಂತಂದಾಗ, ಇಲ್ಲಾಂತಂದರೆ ಅದು ಕೂಡ ಅವಾಯ್ಡ್ ಮಾಡಿ ತಿಂದು ಅಭ್ಯಾಸ ಇದೆ ಅಂತಂದಾಗ ಸ್ವಲ್ಪ ತಿನ್ಬೋದು, ಏನೇ ಇಲ್ಲ. ಚಿಕನ್ ತಿನ್ಬೋದು, ಮಟನ್ನು ಕೂಡ ತಿನ್ಬೋದು, ಮಟನ್ನಿಂದಲೂ ಏನು ಪ್ರಾಬ್ಲಮ್ ಇಲ್ಲ, ಮಟನ್ ತಿನ್ಬಹುದು. ಬಟ್ ಸ್ಪೈಸಿಯಾಗಿ ಹೊರಗಡೆ ತರಿಸಿ ಬಿರಿಯಾನಿ ಅದು ಇದು ತಿನ್ನೋದಂತೂ ಖಂಡಿತವಾಗ್ಲೂ ಅವಾಯ್ಡ್ ಮಾಡಲೇಬೇಕು. ಪಪ್ಪಾಯ ಪೈನಾಪಲ್ ಇದನ್ನು ಅವಾಯ್ಡ್ ಮಾಡಬೇಕು.
ಮತ್ತೆ ಇನ್ನೇನಪ್ಪ ಅಂತಂತಂದ್ರೆ ಹೀಟ್, ತುಂಬಾ ಹೀಟ್ ಆಗಿ ಬಿಸಿ ಬಿಸಿಯಾಗಿರೋ ಫುಡ್ನ ತಿನ್ನಬಾರ್ದು ಜಾಸ್ತಿ. ತುಂಬಾ ಬಿಸಿ ಬಿಸಿಯಾಗಿದ್ದಾಗ ಅಂದ್ರೆ ನಿಮ್ ಬಾಡಿನೇ ಒಂಥರ ಹೀಟ್ ಆದಂಗೆ ಆಗುತ್ತೆ. ಸೊ ಬಿಸಿಯಾಗಿರೋ ಪದಾರ್ಥನ ತಿನ್ನೋದನ್ನ ಅವಾಯ್ಡ್ ಮಾಡಿ, ಒಂದ್ ಸ್ವಲ್ಪ ತಣ್ಣಗೆ ಮಾಡಿ ಆಮೇಲೆ ತಿನ್ನಿ ಅದನ್ನೆಲ್ಲನೂ. ಆಮೇಲೆ ಏನೇ ಸ್ಪೈಸಿ ಫುಡ್ಡು ಇಲ್ಲ ಚಿಕನ್ ನಿಮ್ಗೆ ತುಂಬಾ ಆಸೆ ಆಗಿ ತಿಂದ್ಬಿಟ್ಟಿದ್ದೀರಾ ಅಂತಾರೆ, ಎಷ್ಟು ನೀರು ಕುಡಿದಿರೋ ಅಷ್ಟು ಒಳ್ಳೆಯದು. ಅಷ್ಟು ನೀರು ಕುಡಿದು ನಿಮ್ಮ ಬಾಡಿಯಲ್ಲಿರೋ ಹೀಟ್ನ ರೆಡ್ಯೂಸ್ ಮಾಡ್ಕೊಳ್ಳಿ. ನೀವು ಚಿಕನ್ ತಿಂದಿದ್ದೀರಾ ಅಂತಂತಂದರೆ ಅವತ್ತಿಂದ ಅವತ್ತು ಬೆಳಿಗ್ಗೆ ಜಾಸ್ತಿ ಅಂದರೆ ಜಾಸ್ತಿ ನೀರು ಕುಡೀರಿ. ಸೊ ನಿಮ್ಮ ಯೂರಿನ್ ಮುಖಾಂತರ ಹೀಟ್ ಎಲ್ಲನೂ ಹೊರಗೆ ಹೋಗುತ್ತೆ. ಸೊ ಅದರಿಂದ ನೀವು ಜಾಸ್ತಿ ಸ್ಪೈಸಿ ಫುಡ್ ತಿಂದಾಗ ನೀವು ನೀರು ಕುಡಿಯೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಆಫ್ಟರ್ ಓವುಲೇಷನ್ ಖಂಡಿತವಾಗ್ಲೂ ಜಾಸ್ತಿ ನೀರು ಕುಡೀರಿ, ಆಗಷ್ಟು ನಿಮ್ಮ ಬಾಡಿ ತಂಪಾಗಿರುತ್ತೆ. ಮತ್ತು ಎಳ್ನೀರು ಅದು ಇದು ಕುಡೀರಿ, ನಿಮ್ಮ ಬಾಡಿನ ಆದಷ್ಟು ತಂಪಾಗಿಟ್ಕೊಳಕ್ಕೆ ನೋಡಿ. ಮತ್ತೆ ಅನ್ವಾಂಟೆಡ್ ಆಗಿ ಟ್ರಾವೆಲ್ ಮಾಡೋದು ಬೇಡ, ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತೆ ಇಂಟರ್ ಕೋರ್ಸ್ ಅಂತೂ ಖಂಡಿತವಾಗ್ಲೂ ಅವಾಯ್ಡ್ ಮಾಡಲೇಬೇಕು. ಆಫ್ಟರ್ ಓವುಲೇಷನ್ ಸ್ಟ್ರೆಸ್ ಫ್ರೀ ಆಗಿ ಆರಾಮಾಗಿದ್ರೆ ಸಾಕು, ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ. ಇದು ನನಗೆ ಗೊತ್ತಿರೋ ಟಿಪ್ಸು, ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್, ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.